ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾವುಗಳು ಇಲ್ಲಿವರೆಗೆ ಭೇದಿಸಲಾಗದ ತುಂಬಾ ಮಿಸ್ಟರಿ ಕೇಸ್ಗಳನ್ನು ನೋಡಿದ್ದೇವೆ ಆದರೆ ಇಲ್ಲೊಂದು ಮಿಸ್ಟರಿ ಕೇಸ್ ಎಂತವರನ್ನ ಕೂಡ ಒಂದು ಬಾರಿ ಬೆಚ್ಚಿ ಬೀಳಿಸೋದು ಖಂಡಿತ ಸಿಂಗಾಪುರದಲ್ಲಿ ನಡೆದ ಈ ಘಟನೆ ಕರಿ ಮರ್ಡರ್ ಕೇಸ್ ಎಂದೇ ಪ್ರಸಿದ್ಧಿ ಪಡೆದಿದೆ ಅನೇಕ ದೊಡ್ಡ ದೊಡ್ಡ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಈ ಕೇಸ್ ಫೈಲ್ ಅನ್ನು ಓದುತ್ತಿದ್ದಾರೆ ಹೊಸದಾಗಿ ಬರುವ ಆಫೀಸರ್ಗಳಿಗೆ ಈ ಕೇಸ್ನ ಬಗ್ಗೆ ಹೇಳುತ್ತಿರುತ್ತಾರೆ ನಿಜವಾಗಿಯೂ ಹೇಳಬೇಕಾದರೆ ಯಾವುದೇ ಕೇಸಿನಲ್ಲಾದರೂ ಕೂಡ ಪೊಲೀಸರದ್ದೇ ಮೇಲುಗೈ ಇರುತ್ತದೆ ಆದರೆ ಈ ಕೇಸಿನಲ್ಲಿ ಕ್ರಿಮಿನಲ್ಗಳದ್ದೇ ಮೇಲುಗೈ ಅದು ಕೂಡ ದೃಶ್ಯಂ ಮೂವಿಯನ್ನ ಮೀರಿಸುವ ಹಾಗಿದೆ ಈ ಪ್ರಕರಣ 47 ವರ್ಷಗಳ ಹಿಂದೆಯೇ ಸಿಂಗಾಪುರದಲ್ಲಿ ದೃಶ್ಯ ಸಿನಿಮಾದಲ್ಲಿ ಬರುವ ಕಥೆಯನ್ನೇ ಮೀರಿಸುವ ಕೇಸು ಎಲ್ಲರನ್ನ ದಿಗ್ಭ್ರಮೆಗೊಳಿಸಿತ್ತು ಡಿಸೆಂಬರ್ 18 1984 ರಲ್ಲಿ ನಗರತ ಎಂಬ 37 ವರ್ಷದ ಮಹಿಳೆ ಸಿಂಗಾಪುರದ ಜೋ ಚಾಯ್ಟ್ ಪೊಲೀಸ್ ಸ್ಟೇಷನ್ ಗೆ ಬಂದು ನನ್ನ ಗಂಡ ಆಯಕನ್ನೋ ಮರಿಮುತು 6 ದಿನಗಳಿಂದ ಕಾಣಿಸುತ್ತಿಲ್ಲವೆಂದು ದೂರು ಕೊಡುತ್ತಾಳೆ ನನ್ನ ಗಂಡ ಒಂದು ದೊಡ್ಡ ಚರ್ಚಿನಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡುತ್ತಿದ್ದಾನೆ ಎಂದು ಹೇಳುತ್ತಾಳೆ ಅವಳ ದೂರನ್ನ ತೆಗೆದುಕೊಂಡ ಪೊಲೀಸರು 6 ದಿನಗಳ ಹಿಂದೆ ಮಿಸ್ ಆದ್ರೆ ಈಗ ಯಾಕೆ ಬಂದು ಕಂಪ್ಲೇಂಟ್ ಕೊಡುತ್ತಿದ್ದೀರಿ ಇಷ್ಟು ದಿನ ಲೇಟ್ ಯಾಕಾಯಿತು ಎಂದು ಕೇಳುತ್ತಾರೆ ಆಗ ಆಕೆ ನನ್ನ ಗಂಡ ಚರ್ಚಿನ ಕೆಲಸದ ಮೇಲೆ 3-4 ದಿನಗಳ ಕಾಲ ಹಣಕಾಸಿನ ವ್ಯವಹಾರದ ವಿಷಯದ ಮೇಲೆ ಹೊರಗಡೆ ಹೋಗುತ್ತಿರುತ್ತಾರೆ ಕೆಲವು ಬಾರಿ ಹೇಳದೆ ಹೋಗಿ ಬರುತ್ತಿದ್ದದ್ದು ಉಂಟು ಆರಂಭದಲ್ಲಿ ನಾನು ನನ್ನ ಗಂಡ ಕೆಲಸದ ಮೇಲೆ ಹೊರಗಡೆ ಹೋಗಿರಬೇಕು ಅಂದುಕೊಂಡಿದ್ದೆ ಆದರೆ ಈಗ 6 ದಿನ ಆಗಿದೆ ಅವರು ಇನ್ನೂ ಬಂದಿಲ್ಲ ಅದರಿಂದ ದೂರನ್ನ ನೀಡುತ್ತಿದ್ದೇನೆ ಎಂದು ಹೇಳುತ್ತಾಳೆ ಪೊಲೀಸರು ನಿಮ್ಮ ಗಂಡ ಹೋಗುತ್ತಿರುವಾಗ ಎಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿದ್ದಾರಾ ಎಂದು ಕೇಳಿದಾಗ ಏನನ್ನ ಹೇಳಲಿಲ್ಲ ಆತನು ಕ್ಯಾಸಿನೋ ಮತ್ತು ದೂಜಿನ ದಾಸನಾಗಿದ್ದಾನೆ ಅವನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಕೂಡ ಇದ್ದಾಳೆ ಎಂದು ಅನುಮಾನ ವ್ಯಕ್ತಪಡಿಸುತ್ತಾಳೆ ಅವಳು ತುಂಬಾ ಶ್ರೀಮಂತೆ ಎಂದು ಕೇಳಿದ್ದೇನೆ ನನಗೆ ಅವಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಗೊತ್ತಿಲ್ಲ ಎಂದು ಹೇಳುತ್ತಾಳೆ ಈ ನಾಪತ್ತೆ ದೂರನ್ನ ಪರಿಶೀಲಿಸಿದ ಪೊಲೀಸರು ಮತ್ತು ಡಿಟೆಕ್ಟಿವ್ಸ್ ನಗರ ತಲ ಮೇಲೆ ಅನುಮಾನ ಪಡುತ್ತಾರೆ ಯಾಕಂದರೆ ಸಿಂಗಾಪುರದಲ್ಲಿ ಗ್ಯಾಂಬ್ಲಿಂಗ್ ಮತ್ತು ಕ್ಯಾಸಿನೋ ಎಂಬುದು ಶ್ರೀಮಂತರಿಗೆ ಮಾತ್ರ ಸಾಮಾನ್ಯರು ಅದರೊಳಗೆ ಹೋಗಲು ಕೂಡ ಬಿಡೋದಿಲ್ಲ ಈ ಚರ್ಚ್ ಕೇರ್ ಟೇಕರ್ ಗೆ ಬರುವ ಸ್ಯಾಲರಿ ಸಂಸಾರವನ್ನ ಸಾಗಿಸಲು ಸರಿ ಹೋಗೋದಿಲ್ಲ ಅದರಿಂದ ಇವನನ್ನ ಗ್ಯಾಂಬ್ಲಿಂಗ್ ಮತ್ತು ಕ್ಯಾಸಿನೋದ ಒಳಗೆ ಬಿಡೋದಿಲ್ಲ ಎಂಬುದು ಪೊಲೀಸರಿಗೆ ಗೊತ್ತಾಗುತ್ತೆ ಇನ್ನು ನನ್ನ ಗಂಡನಿಗೆ ಒಬ್ಬ ಶ್ರೀಮಂತ ಯುವತಿಯ ಜೊತೆ ಅಕ್ರಮ ಸಂಬಂಧ ಇರೋದು ಅವಳ ಬಗ್ಗೆ ಏನು ತಿಳಿಯದು ಎಂದು ಹೇಳಿದಾಗ ಅವಳ ಮೇಲೆ ಪೊಲೀಸರಿಗೆ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತೆ ನಗರ ತಲ ಬಗ್ಗೆ ಇನ್ನಷ್ಟು ತಿಳಿಯಲು ಆಕೆಯ ಹಿಂದೆ ಪೊಲೀಸರು ಶ್ಯಾಡೋ ಡಿಟೆಕ್ಟಿವ್ಗಳನ್ನು ಆಕ್ಟಿವ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಇನ್ಫಾರ್ಮರ್ಗಳನ್ನು ಕೂಡ ಅಲರ್ಟ್ ಮಾಡ್ತಾರೆ ಪೊಲೀಸರು ಎಷ್ಟು ವಿಚಾರಿಸಿದ್ರೂ ಒಂದು ಸಣ್ಣ ಮಾಹಿತಿಯೂ ಕೂಡ ಸಿಗೋದಿಲ್ಲ ನಗರ ತಳಲನ್ನ ಕೂಡ ತುಂಬಾ ಸಾರಿ ಪ್ರಶ್ನಿಸ್ತಾರೆ ಕಾಣೆಯಾದ ಆಯಕನ್ನೋ ನಾ ಪ್ರಿಯತಮೆ ಯಾರೆಂದು ಅನೇಕರನ್ನ ಪ್ರಶ್ನಿಸಿದ್ರು ಯಾರಿಂದಲೂ ಕೂಡ ಮಾಹಿತಿ ಸಿಗೋದಿಲ್ಲ ಇದರಿಂದಾಗಿ ಕೇಸ್ ಪೆಂಡಿಂಗ್ ನಲ್ಲೇ ಉಳಿಯುತ್ತದೆ ಆಯಕನ್ನೋ ನಾ ಬಗ್ಗೆ ಯಾವುದೇ ಮಾಹಿತಿ ತಿಳಿಯೋದಿಲ್ಲ ಜೊತೆಗೆ ಅವನು ಕೂಡ ಮನೆಗೆ ಹಿಂದಿರುಗಿ ಬರಲಿಲ್ಲ ಸುಮಾರು 4 ವರ್ಷಗಳ ನಂತರ ಜನವರಿ 9, 1987 ರಂದು ಪ್ರಖ್ಯಾತ ಡಿಟೆಕ್ಟಿವ್ ಜಿ ಅಲಗಮಲೈಗೆ ಒಂದು ಫೋನ್ ಕಾಲ್ ಬರುತ್ತದೆ ಅದು ಕೂಡ ಅವನ ಇನ್ಫಾರ್ಮರ್ನಿಂದ ಫೋನ್ ಮಾಡಿದ ವ್ಯಕ್ತಿ ಆಯಕನ್ನೋ ಮರಿಮುತುನ ಕೇಸ್ ಬಗ್ಗೆ ಭೇಟಿಯಾಗಬೇಕು ನನಗೆ ಈ ಕೇಸ್ ಬಗ್ಗೆ ಪೂರ್ತಿಯಾಗಿ ತಿಳಿದಿದೆ ಮತ್ತು ಈ ಕೇಸನ್ನು ನಾನು ಪೂರ್ತಿಯಾಗಿ ಬಗೆಹರಿಸಿರುವೆ ಎಂದು ಹೇಳುತ್ತಾನೆ ಈ ಕೇಸನ್ನ ಪೂರ್ತಿಯಾಗಿ ಸಾಲ್ವ್ ಮಾಡಿದ್ದೇನೆ ಎಂಬ ಮಾತನ್ನ ಕೇಳಿ ಡಿಟೆಕ್ಟಿವ್ ತುಂಬಾ ಜೋರಾಗಿ ನಕ್ತಾರೆ ಆಗ ನಾನು ಹೇಳೋದೆಲ್ಲ ನಿಜ ಸರ್ ಎಲ್ಲವನ್ನ ಹೇಳುವೆ ಒಮ್ಮೆ ಭೇಟಿ ಮಾಡಿ ಎಂದು ಇನ್ಫಾರ್ಮರ್ ಹೇಳುತ್ತಾನೆ ತನಗೆ ತುಂಬಾ ವಿಶ್ವಾಸಯುತವಾದ ಇನ್ಫಾರ್ಮರ್ ಹೇಳಿದ್ರಿಂದ ಒಂದು ಹೋಟೆಲ್ಗೆ ಬರಲು ಹೇಳುತ್ತಾರೆ ಅಲಗಮಲೈ ಇಬ್ಬರು ಒಂದು ಕಾರ್ನರ್ ನಲ್ಲಿ ಕುಳಿತುಕೊಂಡು ಮಾತನಾಡುತ್ತಾರೆ ಆ ಇನ್ಫಾರ್ಮರ್ ನನ್ನ ಹೆಸರನ್ನ ಎಲ್ಲಿಯೂ ಕೂಡ ಹೊರಬರಲು ಬಿಡಬಾರದು ಎಂದು ಮೊದಲೇ ಪ್ರಾಮಿಸ್ ಮಾಡಿಸಿಕೊಳ್ಳುತ್ತಾನೆ ಯಾವ ಪರಿಸ್ಥಿತಿಯಲ್ಲಾದರೂ ಕೂಡ ನಿನ್ನ ಹೆಸರನ್ನ ಹೇಳೋದಿಲ್ಲವೆಂದು ಅಲಗಮಲೈ ಅವರು ಪ್ರಾಮಿಸ್ ಮಾಡುತ್ತಾರೆ ಅದಾಗಲೇ ಅವರಿಗೆ ದೇಶದಾದ್ಯಂತ ಒಳ್ಳೆಯ ಡಿಟೆಕ್ಟಿವ್ ಎಂಬ ಹೆಸರು ಕೂಡ ಇತ್ತು ಆನಂತರ ಆಯಕನ್ನೋನ ಕಥೆಯನ್ನ ಹೇಳಲು ಶುರು ಮಾಡುತ್ತಾನೆ ಆ ಇನ್ಫಾರ್ಮರ್ 1984 ರಲ್ಲಿ ಡಿಸೆಂಬರ್ 10 ಸಂಜೆ ತುಸು ಹೆಚ್ಚೆ ಮದ್ಯ ಸೇವನೆ ಮಾಡಿದ್ದ ಆಯಕನ್ನು ಮನೆಗೆ ಹೋಗುತ್ತಿದ್ದ ಆ ಸಮಯದಲ್ಲಿ ನಗರತ ತನ್ನ 3 ಜನ ಸಹೋದರರ ಜೊತೆ ಮನೆಯಲ್ಲಿ ಇರ್ತಾಳೆ
ಇವರಿಗೆ ಮೂರು ಜನ ಮಕ್ಕಳು ಆ ಮಕ್ಕಳನ್ನು ಮೇಲಿನ ರೂಮಿನಲ್ಲಿ ಮಲಗಿಸುತ್ತಾಳೆ ನಗರತ ಆ ದಿನ ಮಧ್ಯಾಹ್ನ ಆಯಕನ್ನು ನಗರತಳನ್ನ ತುಂಬಾ ಬಯುತ್ತಾನೆ ನಿನಗಿಂತ ನನ್ನ ಪ್ರಿಯತಮೆ ತುಂಬಾ ಸುಂದರವಾಗಿದ್ದಾಳೆ ನಾನು ಅವಳ ಜೊತೆಯೇ ಸೆಟಲ್ಡ್ ಆಗುತ್ತೇನೆ ಎಂದು ಹೇಳುತ್ತಾನೆ ಅಷ್ಟೇ ಅಲ್ಲದೆ ಕುಡಿದು ಬಂದು ನಗರತಳಿಗೆ ಹೊಡೆದು ಪೀಡಿಸುತ್ತಾ ಇದ್ದ ತನ್ನ ಗಂಡನ ವರ್ತನೆಯಿಂದ ನೊಂದಿದ್ದ ನಗರತ ತನ್ನ ಕಷ್ಟವನ್ನ ಸಹೋದರರ ಬಳಿ ಹೇಳಿಕೊಂಡಿದ್ದಳು ಆಕೆಯ ಕಷ್ಟವನ್ನ ಕಂಡ ಸಹೋದರರು ಆಯಕನ್ನನ್ನ ಕೊಂದು ಬಿಡಬೇಕು ಎಂಬ ನಿರ್ಧಾರಕ್ಕೆ ಬರ್ತಾರೆ ಅದೇ ರೀತಿ ರಾತ್ರಿ ನಗರತ ಮತ್ತು ಅವಳ ಸಹೋದರರು ಆಯಕನ್ನೋನ ಕುತ್ತಿಗೆಗೆ ಹಗ್ಗವನ್ನ ಹಾಕಿ ಬಿಗಿಯಾಗಿ ಎಳೆದು ಉಸಿರು ಕಟ್ಟಿಸಿ ಸಾಯಿಸುತ್ತಾರೆ ಬೆಳಗ್ಗೆ ಅಂದ್ರೆ ಭಾನುವಾರ ಮೃತದೇಹವನ್ನ ಎಲ್ಲಿ ಹಾಕಿದರೂ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಅದರಿಂದ ಮೃತದೇಹವೇ ಇಲ್ಲವಾದರೆ ಕೇಸು ಇರೋದಿಲ್ಲ ಎಂದು ಅವಳ ಸಹೋದರರು ಹೇಳುತ್ತಾರೆ ಅದರಿಂದ ಅವರು ಚರ್ಚಿನ ಎದುರುಗಡೆ ಇದ್ದ ಸ್ನೇಹಿತನ ಮಟನ್ ಶಾಪ್ ನಿಂದ ಹರಿತವಾದ ಕತ್ತಿಯನ್ನ ಕೆಲಸವಿದೆ ಎಂದು ಹೇಳಿ ತರ್ತಾರೆ ನಂತರ ಆಯಕನ್ನೋನ ಮೃತದೇಹವನ್ನ ಪೂರ್ತಿಯಾಗಿ ತುಂಡು ತುಂಡಾಗಿ ಕತ್ತರಿಸುತ್ತಾರೆ ಮೂಳೆಯನ್ನ ಸಂಪೂರ್ಣವಾಗಿ ಬೇರೆ ಮಾಡುತ್ತಾರೆ ಉಳಿದ ಮೃದುವಾದ ಮಾಂಸದಿಂದ ಬೆಳಗ್ಗೆ ಚರ್ಚಿನಲ್ಲಿ ಒಂದು ಊಟದ ವ್ಯವಸ್ಥೆಯನ್ನ ಮಾಡುತ್ತಾರೆ ಚರ್ಚಿನಲ್ಲಿ ಊಟದ ವ್ಯವಸ್ಥೆಯ ನಂತರ ಸ್ವಲ್ಪ ಮೃದುವಾದ ಮಾಂಸವನ್ನ ಸಂಬಂಧಿಕರಿಗೆ ಪಾರ್ಸೆಲ್ ಕೂಡ ಮಾಡಿಕೊಡುತ್ತಾರೆ ಇದು ಮೃದುವಾದ ಹಸುವಿನ ಮಾಂಸ ಎಂದು ಹೇಳಿ ಎಲ್ಲರನ್ನ ನಂಬಿಸುತ್ತಾರೆ ನಗರತಳ ಸಹೋದರರು ಇನ್ನು ಮೂಳೆಗಳನ್ನ ಸಿಂಗಾಪುರದ ಅನೇಕ ಕಡೆ ಇದ್ದ ಕಸದ ರಾಶಿಯಲ್ಲಿ ಬಿಸಾಡುತ್ತಾರೆ ಈಗ ಅವರು ಏನೂ ತಿಳಿಯದ ರೀತಿ ತಮ್ಮ ಜೀವನವನ್ನ ನಡೆಸುತ್ತಿದ್ದಾರೆ ಎಂದು ತಿಳಿಸುತ್ತಾನೆ ಆ ಇನ್ಫಾರ್ಮರ್ ಆ ಮಾತುಗಳನ್ನ ಡಿಟೆಕ್ಟಿವ್ ನಂಬೋದಿಲ್ಲ ಜೊತೆಗೆ ನಕ್ತಾನೆ ಇದು ಒಂದು ಕಟ್ಟುಕತೆ ಎಂದು ಹೇಳ್ತಾನೆ ಆಗ ಇನ್ಫಾರ್ಮರ್ ಇಲ್ಲ ಸರ್ ಇದೆಲ್ಲ ನಿಜ ಎಂದು ಹೇಳುತ್ತಾನೆ ಇವನ ಮಾತು ಕೇಳಿ ಡಿಟೆಕ್ಟಿವ್ ಚರ್ಚಿನ ಮುಂದೆ ಇದ್ದ ಮಟನ್ ಶಾಪ್ಗೆ ಹೋಗಿ ಪರಿಶೀಲಿಸುತ್ತಾನೆ ಅಲ್ಲಿ ವಿಚಾರಿಸಿದಾಗ ನಾನು ಕತ್ತಿಯನ್ನ ನಗರತಳ ಸಹೋದರರಿಗೆ ಕೊಟ್ಟಿದ್ದೆ ಎಂದು ಆ ಶಾಪಿನ ಮಾಲೀಕ ಹೇಳ್ತಾನೆ ಅಲ್ಲಿ ನಿಜವಾಗಿಯೂ ಮಟನ್ ಶಾಪ್ ಕೂಡ ಇದೆ ಇನ್ನು ಮಟನ್ ಶಾಪ್ ಮಾಲೀಕ ಕತ್ತಿಯನ್ನ ಕೂಡ ನಗರತಳ ಸಹೋದರರಿಗೆ ಕೊಟ್ಟಿರುವೆ ಎಂದು ಒಪ್ಪಿಕೊಳ್ತಾನೆ ಚರ್ಚಿಗೆ ಪ್ರಾರ್ಥನೆಗೆ ಬರುವ ಶ್ರೀಮಂತ ಮಹಿಳೆಯ ಜೊತೆಗೆ ಆಯಕನ್ನು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಇದರಲ್ಲಿ ಯಾವುದೋ ರೀತಿಯ ಟ್ವಿಸ್ಟ್ ಇದೆ ಎಂದು ಗ್ರಹಿಸ್ತಾರೆ ಆ ಡಿಟೆಕ್ಟಿವ್ ಅಸಲಿಗೆ ಮಿಸ್ಸಿಂಗ್ ಕೇಸ್ ಎಲ್ಲಿ ಶುರುವಾಯಿತು ಎಂದು ಆ ಕೇಸಿನ ಫೈಲ್ ಅನ್ನ ತರಿಸಿಕೊಂಡು ಪರಿಶೀಲಿಸಿ ಮತ್ತೆ ಕೇಸ್ ಅನ್ನ ರೀಓಪನ್ ಮಾಡಬೇಕು ಎಂದು ಉನ್ನತ ಅಧಿಕಾರಿಗಳನ್ನ ಕೇಳಿಕೊಳ್ಳುತ್ತಾನೆ ಡಿಟೆಕ್ಟಿವ್ ಅಲಗಮಲೈ ಮೊದಲು ಸೀನಿಯರ್ ಆಫೀಸರ್ಗಳು ಬೇಡ ಎಂದು ಹೇಳುತ್ತಾರೆ ತುಂಬಾ ಮನವಿ ಮಾಡಿಕೊಂಡಿದ್ದರಿಂದ ಅವರು ಕೂಡ ಕಡೆಗೆ ಒಪ್ಪಿಕೊಳ್ಳುತ್ತಾರೆ ಡಿಟೆಕ್ಟಿವ್ ವಿಚಾರಣೆಯನ್ನ ಶುರು ಮಾಡ್ತಾರೆ ಕೇಸ್ ಕೂಡ ರೀಓಪನ್ ಆಗುತ್ತದೆ ನಗರತಳನ್ನ ಪದೇ ಪದೇ ಕರೆಸಿ ಪ್ರಶ್ನಿಸುತ್ತಾರೆ ಡಿಟೆಕ್ಟಿವ್ ಆದರೆ ನನಗೆ ಏನೂ ತಿಳಿಯದು ಎಂದು ಎಂದಿನ ಉತ್ತರವನ್ನೇ ಕೊಡುತ್ತಾಳೆ ಆಕೆ ಆದರೂ ಕೌಂಟರ್ ಪ್ರಶ್ನೆಗಳನ್ನ ಕೇಳುತ್ತಾರೆ ಅಧಿಕಾರಿಗಳು ನೀನು ಹೇಳಿದ ಹಾಗೆ ನಿನ್ನ ಗಂಡನಿಗೆ ಯಾವುದೇ ರೀತಿಯ ಗ್ಯಾಂಬ್ಲಿಂಗ್ ಅಭ್ಯಾಸ ಇಲ್ಲ ಎಂದು ವಿಚಾರಣೆಯಲ್ಲಿ ತಿಳಿದಿದೆ ನಾವು ಎಲ್ಲಾ ಮಾಲೀಕರನ್ನ ವಿಚಾರಿಸಿದ್ದೇವೆ ನೀನು ಸುಳ್ಳು ಹೇಳುತ್ತಿರುವೆ ಗಂಡ ಕಾಣೆಯಾದ ಆರು ದಿನಗಳ ನಂತರ ಬಂದು ದೂರನ್ನ ನೀಡಿರುವೆ ಅಂದ್ರೆ ನೀನು ಹೇಳೋದೆಲ್ಲ ಸುಳ್ಳು ಎಂದು ಪೊಲೀಸರು ಹೇಳ್ತಾರೆ ಇನ್ನು ನಗರತಳ ಸಹೋದರರು ನಮ್ಮ ಭಾವನೆಗೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ನಾವು ಅವರ ವಿಷಯದಲ್ಲಿ ಮೂಗು ತೂರಿಸುವುದಿಲ್ಲ ಎಂದು ಮೂರು ಜನರು ಒಂದೇ ಮಾತನ್ನ ಹೇಳ್ತಾರೆ ಮಟನ್ ಶಾಪ್ನಿಂದ ಕತ್ತಿಯನ್ನ ತೆಗೆದುಕೊಂಡು ಹೋಗಿರೋದಕ್ಕೆ ಕಾರಣ ಇದೆ ನಾವು ಮರುದಿನ ಹಸುವಿನ ಮಾಂಸದ ಕರಿ ಊಟದ ವ್ಯವಸ್ಥೆ ಮಾಡಿದ್ದೆವು ನನಗೆ ಮಗ ಹುಟ್ಟಿದ್ರಿಂದ ಪಾರ್ಟಿಯನ್ನ ನೀಡಿದ್ದೇನೆ ಎಂದು ನಗರತಾಳ ಎರಡನೇ ಅಣ್ಣ ಹೇಳ್ತಾನೆ ನನಗೆ ಇವರೆಲ್ಲರೂ ಸಹಾಯ ಮಾಡಿದ್ದಾರೆ ಎಂದು ಹೇಳುತ್ತಾನೆ ನಿಮಗೆ ಬೇಕು ಅಂದ್ರೆ ನಾವು ಹಸುವಿನ ಮಾಂಸವನ್ನ ತಂದ ಶಾಪಿನ ಹತ್ತಿರ ವಿಚಾರಣೆ ಮಾಡಿಕೊಳ್ಳಬಹುದು ಎಂದು ಹೇಳ್ತಾನೆ ಪೊಲೀಸರು ಕೆಲವು ಹಸುವಿನ ಮಾಂಸದ ಅಂಗಡಿ ಹತ್ತಿರ ವಿಚಾರಿಸಿದಾಗ ಅವರು ಹೇಳಿದ್ದು ನಿಜ ಎಂದು ತಿಳಿಯುತ್ತದೆ ಸುಮಾರು 25 ಕೆಜಿ ಮಾಂಸವನ್ನ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಒಂದು ಶಾಪಿನ ಮಾಲೀಕ ರಿಜಿಸ್ಟರ್ ಬುಕ್ ಅನ್ನ ತೆಗೆದು ದಿನಾಂಕದ ಸಮೇತ ಹೇಳುತ್ತಾನೆ ಮೊದಲೇ ಈ ಕೇಸಿನ ದಾರಿ ತಪ್ಪಿಸಲು ಬೇಕಾಗಿರುವ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ನಾವು ಯಾವುದೇ ಅಪರಾಧ ಮಾಡಿಲ್ಲ ಎಂದು ತೋರಿಸಲು ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ಕೂಡ ಭಾವಿಸುತ್ತಾರೆ ಪೊಲೀಸರು ನಗರತ ಮತ್ತು ಅವಳ ಸಹೋದರರನ್ನ ಅರೆಸ್ಟ್ ಮಾಡಿ ಬಂಧಿಸಿ ಕೋರ್ಟ್ಗೆ ಹಾಜರಿಪಡಿಸುತ್ತಾರೆ ಅಧಿಕಾರಿಗಳು ಹೇಳಿದ ಒಂದು ಮಾತನ್ನ ಕೂಡ ನ್ಯಾಯಾಧೀಶರು ನಂಬೋದಿಲ್ಲ ಹೀಗೆ ಊಹೆಗಳ ಆಧಾರದ ಮೇಲೆ ಅವರನ್ನ ರಿಮೈಂಡ್ ಕಸ್ಟಡಿಗೆ ಕೊಡಲು ಸಾಧ್ಯವಿಲ್ಲವೆಂದು ನ್ಯಾಯಾಧೀಶರು ಹೇಳುತ್ತಾರೆ ಜೊತೆಗೆ ನಿಮ್ಮ ಬಳಿ ಒಂದು ಸಾಕ್ಷಿಯೂ ಕೂಡ ಇಲ್ಲ ಮೃತದೇಹವೂ ಕೂಡ ದೊರೆತಿಲ್ಲ ಮಟನ್ ಶಾಪ್ ಕತ್ತಿ ಮತ್ತು ನಗರತಳ ಅನುಮಾನಾಸ್ಪದ ವರ್ತನೆಯಿಂದಾಗಿ ಅವರನ್ನ ಕೇಸಿನಲ್ಲಿ ಸಿಕ್ಕಿಸಿ ಹಾಕಲು ಪ್ರಯತ್ನಿಸುತ್ತಿರುವಿರಿ ಎಂದು ನ್ಯಾಯಾಲಯ ಕೇಸನ್ನ ವಜಾಗೊಳಿಸುತ್ತೆ ಅಷ್ಟರಲ್ಲಾಗಲೇ ಈ ಕೇಸು ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿಸಿಯಾಗಿತ್ತು ಇದರ ಜೊತೆಗೆ ಇನ್ನೊಂದು ಹೊಸ ಕಥೆಯು ಶುರುವಾಗಿರುತ್ತದೆ ಅದೇ ವರ್ಷ ಕರಿ ಮರ್ಡರ್ ಎಂಬ ಹೆಸರಿನಲ್ಲಿ ಒಂದು ಟಿವಿ ಸೀರಿಯಲ್ ಶುರುವಾಗುತ್ತದೆ ಈ ಸೀರಿಯಲ್ಗೆ ವಿಪರೀತವಾದ ಜನಪ್ರಿಯತೆ ಬಂದಿದ್ದರಿಂದ ನಗರತ ಮತ್ತು ಆಕೆಯ ಸಹೋದರರು ಈ ಸೀರಿಯಲ್ ವಿರುದ್ಧ ಕೋರ್ಟಿಗೆ ಹೋಗುತ್ತಾರೆ
ನಮ್ಮನ್ನು ಈ ಸೀರಿಯಲ್ ಮುಖಾಂತರ ನಾವೇ ಅಪರಾಧಿಗಳು ಎಂಬಂತೆ ಪರೋಕ್ಷವಾಗಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಸೀರಿಯಲ್ ಅನ್ನು ಇಲ್ಲಿಗೆ ನಿಲ್ಲಿಸಬೇಕು ಎಂದು ಮನವಿ ಸಲ್ಲಿಸುತ್ತಾರೆ ಪೊಲೀಸರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ಸೀರಿಯಲ್ ಅನ್ನು ನಿರ್ಮಾಣ ಮಾಡಿದ್ದೇವೆ ನಾವು ಇವರ ಹೆಸರುಗಳನ್ನು ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಿಲ್ಲ ಎಂದು ವಾದವನ್ನ ಮಾಡುತ್ತಾರೆ ನಿರ್ದೇಶಕ ಮತ್ತು ನಿರ್ಮಾಪಕರು ಈ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ನ್ಯಾಯಾಧೀಶರು ನೀವು ಯಾವುದೇ ಅಪರಾಧ ಮಾಡಿಲ್ಲವೆಂದು ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಈ ವೆಬ್ ಸೀರೀಸ್ ನಲ್ಲಿ ನಿಮ್ಮ ಹೆಸರು ಕೂಡ ಪ್ರಸ್ತಾಪವಾಗಿಲ್ಲ ನೀವು ಯಾಕೆ ಇಷ್ಟೊಂದು ಭಯಪಡುತ್ತಿದ್ದೀರಿ ನೀವೇನಾದರೂ ಅಪರಾಧವನ್ನ ಮಾಡಿದ್ದೀರಾ ಎಂದು ನ್ಯಾಯಾಧೀಶರು ಪ್ರಶ್ನಿಸಿದ ಮೇಲೆ ನಗರತ ಮತ್ತು ಅವಳ ಸಹೋದರರು ದೂರನ್ನ ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಇನ್ನು ಕರಿ ಮರ್ಡರ್ ಸೀರಿಯಲ್ ಕ್ಲೈಮ್ಯಾಕ್ಸ್ ದೇಶವನ್ನೇ ಶೇಕ್ ಮಾಡಿತ್ತು ಕಟ್ಟಪ್ಪ ಬಾಹುಬಲಿಯನ್ನ ಯಾಕೆ ಸಾಯಿಸಿದ ಎಂಬ ಟ್ವಿಸ್ಟ್ ನಂತೆ ಕ್ಲೈಮ್ಯಾಕ್ಸ್ ಎಪಿಸೋಡ್ ನ ಕೊನೆಯ ಸಂಚಿಕೆಯಲ್ಲಿ ನಿರ್ದೇಶಕ ಸೇರಿಸಿದ ಅದೊಂದು ದೃಶ್ಯ ಎಲ್ಲರನ್ನ ದಂಗು ಬಡಿಸಿದಂತ ಸತ್ಯ ಈ ಸೀರಿಯಲ್ ತಂಡ ಮುಂದೆ ಇದು ಒಂದು ಕಲ್ಪಿತ ಕಥೆ ಎಂದು ಹೇಳಿದ್ರು ಆದರೆ ವೀಕ್ಷಕರು ಮಾತ್ರ ಇದು ನಿಜವೆಂದು ಭಾವಿಸುತ್ತಾರೆ ಆ ಪ್ರಕರಣದಲ್ಲಿ ಪೊಲೀಸರು ಸತ್ಯಾಂಶವನ್ನ ಬಿಚ್ಚಿಡಲು ಸಾಧ್ಯವಾಗಿರಲಿಲ್ಲ ಆದರೆ ಈ ಸೀರಿಯಲ್ ನಲ್ಲಿ ಮಾತ್ರ ಅದ್ಭುತ ಕ್ಲೈಮ್ಯಾಕ್ಸ್ ಇತ್ತು ಇನ್ನು ಈ ಕೇಸ್ ಬಯಲಿಗೆ ಬರಲು ಕಾರಣವಾದ ಇನ್ಫಾರ್ಮರ್ ಕುರಿತು ಒಂದಷ್ಟು ವಿಚಾರಗಳನ್ನು ಅಲಗಮಲೈ ಲೀಕ್ ಮಾಡುವಂತೆ ಈ ಸೀರಿಯಲ್ ನಲ್ಲಿ ತೋರಿಸಲಾಗುತ್ತೆ ಈ ಕರಿ ಮರ್ಡರ್ ಕೇಸ್ ಅನ್ನ ಹೊರಗೆ ತಂದ ಇನ್ಫಾರ್ಮರ್ ಬೇರೆ ಯಾರು ಆಗಿರಲಿಲ್ಲ ನಗರತಳ ಪ್ರಿಯತಮನೇ ಆಗಿದ್ದ ಅವನೇ ಇನ್ಫಾರ್ಮರ್ ನಗರತ ತನ್ನ ಗಂಡನನ್ನ ಹತ್ಯೆ ಮಾಡಿದ ನಂತರ ಚರ್ಚಿನಲ್ಲಿ ಆಕೆಯ ಪರಿಚಯವನ್ನ ಈ ಇನ್ಫಾರ್ಮರ್ ಬೆಳೆಸಿಕೊಂಡು ಅವಳ ಜೊತೆ 5 ವರ್ಷಗಳ ಕಾಲ ಅಕ್ರಮ ಸಂಬಂಧವನ್ನ ನಡೆಸಿರುತ್ತಾನೆ ಅವನು ಡಿಟೆಕ್ಟಿವ್ ಅಲಗಮಲೈನ ಇನ್ಫಾರ್ಮರ್ ಎಂದು ನಗರತಾಳಿಗೆ ಗೊತ್ತಿರಲಿಲ್ಲ ಇನ್ಫಾರ್ಮರ್ನ ಜೊತೆ ಪರಿಚಯವಾದ ನಂತರ ಶೃಂಗಾರದ ಸಮಯದಲ್ಲಿ ಮಧ್ಯದ ಅಮಲ್ನಲ್ಲಿದ್ದ ನಗರತ ಇವನಿಗೆ ಎಲ್ಲವನ್ನ ಹೇಳಿರುತ್ತಾಳೆ ಮೊದಲು ಈ ಇನ್ಫಾರ್ಮರ್ ಕೂಡ ವಿಷಯವನ್ನ ಎಲ್ಲಿಯೂ ಲೀಕ್ ಮಾಡಿರೋದಿಲ್ಲ ಯಾಕಂದ್ರೆ ಅವನಿಗೆ ನಗರತ ಇಷ್ಟವಾಗಿರ್ತಾಳೆ ಸುಮಾರು 4 ವರ್ಷದ ನಂತರ ನಗರತ ಇನ್ನೊಬ್ಬ ಶ್ರೀಮಂತ ಯುವಕನ ಜೊತೆ ಸಂಬಂಧ ಬೆಳೆಸಿ ಸೆಟಲ್ಡ್ ಆಗಿರುತ್ತಾಳೆ ಆ ಇನ್ಫಾರ್ಮರ್ ಮದುವೆ ಮಾಡಿಕೊಳ್ಳದೆ ನಗರತಳಿಗೋಸ್ಕರ ಕಾಯುತ್ತಿದ್ದ ಅವಳು ಇನ್ನೊಬ್ಬನ ಜೊತೆ ಸೆಟಲ್ಡ್ ಆಗಿದ್ದನ್ನ ನೋಡಿ ಅಸೂಯೆಯಿಂದ ಎಲ್ಲಾ ಮಾಹಿತಿಯನ್ನ ಡಿಟೆಕ್ಟಿವ್ ಅಲಗಮಲೈಗೆ ತಿಳಿಸ್ತಾನೆ ಹೇಗಾದರೂ ಮಾಡಿ ಅವಳನ್ನ ಜೈಲಿಗೆ ಕಳಿಸಬೇಕು ಆಕೆಗೆ ಶಿಕ್ಷೆ ಆಗಬೇಕು ಎಂದು ಹಠಕ್ಕೆ ಬೀಳ್ತಾನೆ ಆ ಇನ್ಫಾರ್ಮರ್ ಡಿಟೆಕ್ಟಿವ್ ಅಲಗಮಲೈ ಇನ್ಫಾರ್ಮರ್ ಹೆಸರನ್ನ ಎಲ್ಲೂ ಕೂಡ ಹೊರ ಹೇಳೋದಿಲ್ಲ ಇನ್ನು ಇನ್ಫಾರ್ಮರ್ ಮೇಲೆ ಇದ್ದ ನಂಬಿಕೆಯಿಂದ ಅವನು ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ ಇನ್ನು ಪೊಲೀಸರನ್ನ ದಾರಿ ತಪ್ಪಿಸಿದ ಅಪರಾಧಿಗಳು ಸಣ್ಣ ಆಧಾರವೂ ಇಲ್ಲದಂತೆ ಮಾಡಿದ ಕಾರಣ ಈ ಕೇಸನ್ನ ಪೊಲೀಸರಿಗೆ ಭೇದಿಸಲಾಗಲಿಲ್ಲ ಇದರಿಂದಾಗಿ ನಗರತ ಮತ್ತು ಅವಳ ಸಹೋದರ ಅಪರಾಧವನ್ನ ಹೊರಗಡೆ ಹಾಕಲು ಪೊಲೀಸರು ಕರಿ ಮರ್ಡರ್ ಕೇಸ್ನ ವಿಷಯವನ್ನ ನಿರ್ದೇಶಕನಿಗೆ ಲೀಕ್ ಮಾಡ್ತಾರೆ ಇನ್ನು ನಗರತ ಅವಳ ಪ್ರಿಯತಮನ ಜೊತೆ ಶೃಂಗಾರದ ಸಮಯ ಕಳೆದಿದ್ದ ರೂಮನ್ನ ಕೂಡ ಸೀರಿಯಲ್ನಲ್ಲಿ ಯಥಾವತ್ತಾಗಿ ತೋರಿಸಿರುತ್ತಾರೆ ಈ ಒಂದು ಎಪಿಸೋಡ್ನಿಂದ ಕರಿ ಮರ್ಡರ್ ಸೀರಿಯಲ್ ಇನ್ನಷ್ಟು ಜನಪ್ರಿಯತೆಗೊಳ್ಳುತ್ತೆ ಈ ಕೇಸಿನಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಆಯಕನ್ನೋನ ಮರ್ಡರ್ನ ನಂತರ ಅವನ ಉದ್ಯೋಗ ನಗರತಾಳ ಅಣ್ಣನಿಗೆ ಸಿಗುತ್ತದೆ ಹಣಕಾಸಿನ ವ್ಯವಹಾರ ಇರುವ ಈ ಹುದ್ದೆಗೆ ಚರ್ಚಿನಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಇನ್ನು ನಗರತಾಳಲ್ಲಿರುವ ಕನ್ನಿಂಗ್ ಆ್ಯಂಡ್ ಕ್ರೈಮಿಂಗ್ ಆಂಗಲ್ ಜನರನ್ನ ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ ಇನ್ನು ಈ ಎಪಿಸೋಡ್ನ ನಂತರ ಆಕೆ ತನ್ನ ಊರು ತೊರೆದು ಇನ್ನೊಂದು ಊರಿಗೆ ವಲಸೆ ಹೋಗ್ತಾಳೆ ಈ ಕೇಸ್ ಮಾತ್ರ ಇನ್ನೂ ಕೂಡ ಮಿಸ್ಟ್ರಿಯಾಗಿಯೇ ಉಳಿದಿದೆ ಆಯಕನ್ನೋನ ಹತ್ಯೆಯಾದರೂ ಒಂದು ಸಣ್ಣ ಕ್ಲೂ ಕೂಡ ಸಿಗದೆ ಪೊಲೀಸರ ಫೈಲ್ನಲ್ಲೇ ಉಳಿದು ಹೋಗುತ್ತೆ ಆದರೆ ಈ ಕರಿ ಮರ್ಡರ್ ಕೇಸ್ ಸೀರಿಯಲ್ ತುಂಬಾನೇ ಜನಪ್ರಿಯಗೊಳ್ಳುತ್ತದೆ ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ